ನಮಸ್ಕಾರ ವೀಕ್ಷಕರೇ. ಇದೇ ವಿಚಾರದ ಮೂರನೇ ಸಂಚಿಕೆಗೆ ನಾವು ಕಾಲಿಡ್ತಾ ಇದ್ದೀವಿ. ಈಗ ಕಳಸ ಸಂಚಿಕೆಯಲ್ಲಿ ನಾವು ಹೇಳ್ದಂಗೆ ವಿಮೀಷಣನ್ನು ನಾಮಿನೇಷನ್ ಫೈಲ್ ಮಾಡ್ಸೋಕ್ಕೆ ನಾವೆಲ್ಲ ಪ್ರೆಷರ್ ಹಾಕಬೇಕು. ಸರಿ, ಎಲ್ಲ ಸರಿ. ಆದರೆ ವಿಭೀಷಣ ಸರಿ ಅಂತ ಹೇಗೆ ಅಂತ ನನಗೊಂಚೂರು ಅನುಮಾನ. ಯಾಕೆ ಅಂದರೆ ಎಲ್ಲರೂ ಒಂಥರ ಗೋಮುಖ ವ್ಯಾಘ್ರ ಥರ ಇರ್ತಾರೆ. ಎಲ್ಲ ನಿಮಗೆ ಚೆನ್ನಾಗಿ ಮಾಡ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತಲೇ ನೋಡಿ ನಾವೆಲ್ಲ ನೋಡಿರೋ ಪ್ರಕಾರ ಹೇಳ್ತಾರೆ. ಎಲ್ಲರೂ ಒಳ್ಳೆಯವರು, ಒಳ್ಳೆ ಮುಖವಾಡನೇ ಹಾಕ್ಕೊಂಬರ್ತಾರೆ. ಆದರೆ ಆಯ್ಕೆ ಮಾಡಿ ನಾವು ಕಳಿಸಿದ ಮೇಲೆ ವ್ಯಾಘ್ರಗಳಾಗ್ಬಿಡ್ತಾರೆ. ಹೀಗಿರಬೇಕಾದ್ರೆ ಹೇಗೆ ನಾವು ವಿಭೀಷಣನ ಗುರುತಿಸೋದು? ಭಾಳ ಒಳ್ಳೆಯ ಪ್ರಶ್ನೆ. ಕರೆಕ್ಟ್, ನಿಜವಾದ ಅದೇ ಪ್ರಾಬ್ಲಮ್ ನಮಗೆ. ವಿಭೀಷಣನ ಗುರುತಿಸೋದಾಗೆ ನಮ್ಮಲ್ಲೇ ಒಳಗಡೆ ಇರ್ತಾರೆ, ಅದರಲ್ಲಿ ಗುರುತಿಸೋದು ಭಾಳ ಕಷ್ಟ. ಎಲ್ಲರೂ ಅದೇ ಗೋಮುಖ ವ್ಯಾಘ್ರ, ಚೆನ್ನಾಗಿ ಹೇಳಿದ್ರೆ ನೀವು ಗುರುತಿಸೋದಂಗೆ. ಇನ್ಫ್ಯಾಕ್ಟ್ ರಾಮ ಹೌದು, ಈ ನೋಡಿ ಈಗ ರಾಮಾಯಣದ ಕಥೆನೇ ನಾವು ಮಾತಾಡ್ತಾ ಇದ್ವಿ. ಈಗ ರಾಮನೇ ಗುರುತಿಸೋಕ್ಕಾಗಲಿಲ್ಲ ನೋಡಿ. ಆ ಶೂರ್ಪಣಕಿ ರಾಕ್ಷಸಿ, ಅವಳು ವಿಕಾರವಾದಂಥ ಮುಖ, ಆದರೆ ಅವಳು ಸುಂದರವಾಗಿರೋ ಹುಡುಗಿಯಾಗಿ ಅವನು ಕೇಳೋಕೆ ಹೋದರೆ ನನಗೆ ಬೇಡ ಲಕ್ಷ್ಮಣ್ ಹತ್ರ ಹೋಗುವಂತ ಕಳಿಸದೆ ನೋಡಿ, ಅಲ್ಲಿ ಗುರುತಿಸೋಕ್ಕಾಗದೇ ಇರೋದ್ರಿಂದ ತಾನೆ ಅವನಿಗೆ ಮಾಡಿದ್ದು. ಫಸ್ಟ್ ಆಫ್ ಪಾಯಿಂಟ್, ಶೂರ್ಪಣಕಿ. ಆ ಶೂರ್ಪಣಕಿ ಅಂದರೆ ಭಾಳ ಮಜಾ ಇದೆ. ಶೂರ್ಪಣಕಿ ಅಂದರೆ ಓದಿಸ್ತುದ್ದ, ಇವಾಗೆಲ್ಲ ಫ್ಯಾಷನ್ ಟೈಲ್ ಅಂತ ಟ್ರಿಮ್ ಮಾಡ್ಕೊಳ್ಳೋದು ನಕ್ಕಿ, ಅದಕ್ಕೆ ಬಣ್ಣ ಬೇರೆ ಹಚ್ಕೋತಾರೆ, ಡಿಫ್ರೆಂಟ್ ಕಲರ್ ಮ್ಯಾಚಿಂಗ್ ಬಣ್ಣ ಆ ಥರ ಹಾಕ್ಕೊಳ್ತಾಳಲ್ಲ. ಆ್ಯಕ್ಚುಲಿ ಅವಳು ಮಹಾವಿಕಾರ, ಅವಳು ಮಹಾ ಸುಂದರವಾದ ರೂಪ ಹಾಕೊಂಡು ಎಷ್ಟು ಸುಂದರವಾಗಿದ್ಲತ್ತೆ ಗೊತ್ತಾ ಅವಳು. ರಾಮ ಹೇಳ್ತಾನೆ, ಇಲ್ಲಮ್ಮ ನನಗೆ ಮದುವೆ ಆಗಿದೆ. ಹೌದಾ, ಎಲ್ಲಿ ನಿನ್ನ ಹೆಂಡತಿ? ನೋಡಲ್ಲ ಕೂತ್ಕೊಳ್ಳಲ್ಲ, ಹೂವ ಕೀಳ್ತಾ ಅವಳೇ ನನ್ನ ಹೆಂಡತಿ ಅಂದಾಗ ಶೂರ್ಪಣಕಿ ಅವಳನ್ನು ನೋಡ್ಬಿಟ್ಟು, ಇವಳು ನಿನ್ನ ಹೆಂಡತಿನ ಏನಯ್ಯ ನಿನ್ನ ಟೇಸ್ಟು, ಅವ್ಳು ಕಂಪೇರ್ ಮಾಡೋ, ಅವಳು ಚೆನ್ನಾಗಿದ್ದಾಳು ನಾನು ಚೆನ್ನಾಗಿದ್ದಾಳು, ಸೀತೆಗಿಂತ ಸುಂದರವಾಗಿ ತರ ರೂಪ ಹಾಕ್ಕೊಂಡಿದ್ಲು. ಡಿ ವಿ ಗುಂಡಪ್ಪನವ್ರು ಇದಕ್ಕೊಂದು ಪದ್ಯ ಬರೀತಾರೆ, ಕುಸುಮ ಕೋಮಲ ಗಾತ್ರ ಶೂರ್ಪಣಕಿ ಗರಿದಾಯ್ತೆ, ವಿಷದ ಪೂತನಿ ನಯನ ಪಕ್ಷ್ಮದೊಳಿರಳೆ, ಮುಸಿ ನಗೆಗಳು ಇರಲ್ಲ ಅಶಕ್ಯವೇ ಪಿಶಾಚಿಕೆಗೆ, ಮೃಷೆಯೋ ಮೈ ಬೆಡಗೆಲ್ಲ ಮಂಕೋತಿಮ್ಮ. ಹೆಂಗ್ ಹೊಡಿತಾರೆ ನೋಡಿ ಅವಳು. ಕುಸುಮ ಕೋಮಲ ಗಾತ್ರ ಅಂದ್ರೆ ಕುಸುಮ ಒಂಥರ ಕೋಮಲ, ಕುಸುಮ ಅಂದ್ರೇನೆ ಕೋಮಲ, ಕುಸುಮ ಕೋಮಲ ಗಾತ್ರ ಅಂದ್ರೆ ರೂಪ. ಶೂರ್ಪಣಕಿ ಗರಿದಾಯ್ತೆ, ಇಷ್ಟು ಸುಂದರವಾದ ರೂಪ ಮಾಡೋದಕ್ಕೆ ಶೂರ್ಪಣಕಿಗೆ ಏನು ಗೊತ್ತಾಗಿಲ್ವಾ ಮಾಯಾವಿ ಅವಳು? ವಿಷದ ಪೂತನಿ ನಯನ ಪಕ್ಷ್ಮದೊಳ ಇರಳೆ, ಪೂತನಿ ಕೃಷ್ಣನ್ ಕೊಲ್ಲಕ್ ಬಂದ್ಲಲ್ಲ, ಈ ಕಣ್ಣಿನ ರೆಪ್ಪೆ ವಾರೆ ನೋಟದಲ್ಲಿ ಅವಳು ನಂದ ಗೋಕುಲದಲ್ಲಿ ನಡ್ಕೊಂಡ್ ಬರ್ತಾ ಇದ್ರೆ ಎಲ್ಲರೂ ಅವಳೇ ನೋಡ್ತಿದ್ರು. ಮಕ್ಕಳು ಎಲ್ಲ ಮಕ್ಳು ನೋಡ್ಕೊ, ಆಂಟಿ ಆಂಟಿ ಅಂತ ನಮ್ಮಗೂ ತುಂಬಿಡೋದ್ ಹೋಗ್ತಾ ಇದ್ರು. ವಿಷದ ಪೂತನಿ ನಯನ ಪಕ್ಷ್ಮದೊಳ ಇರಳೆ, ಮುಸಿ ನಗೆಯಲ್ಲಿ ಇರಲ್ಲ ಅಶಕ್ಯವೇ ಪಿಶಾಚಿಕೆಗೆ. ಇವಾಗ ಕಾಲೇಜ್ನಲ್ಲಿ ಇದ್ರ ಮಹಾ ಸುಮ್ಮನೆ ಒಂದು ಹುಡುಗನ ನಕ್ಬಿಟ್ಟು, ಏ ನಮ್ಮ ತಂದೆ ತುಂಬ ಕಷ್ಟ ಕಣೋ, ಕರೋನಾ ಆಗಿದ್ದರಿಂದ ಇವತ್ತು ಏನಾಯಿತು ತೊಂದರೆ ಗೊತ್ತಾ, ಫೀಸ್ ಕಟ್ಟೋಕ್ಕೆ ಭಾಳ ಕಷ್ಟ ಆಯಿತು, ಪುಸ್ತಕ ತೊಗೊಳಕ್ಕಾಗಲ್ಲ, ನಂದೊಂದು ವಾಚ್ ಬಿಡ ಕಳ್ಕೊಂಬಿಟ್ಟೆ ಕಣೋ ಅಂತ ಹಿಂಗೆಲ್ಲ ಹೇಳ್ಬಿಟ್ಟು, ಏ ಡೋಂಟ್ ವೆರಿ ಕಣೆ ನಾನೇನು ಮಾಡ್ತೀನಿ ಅಂತ ಹೋಗ ಹುಡುಗಿ ಬೀಳಲ್ವಾ. ಮುಸಿ ನಗೆಯಲ್ಲಿ ಇರಲ್ಲ ಅಶಕ್ಯವೇ ಪಿಶಾಚಿಕೆಗೆ, ಮೃಷೆಯ ಮೈ ಬೆಳಗ್ಗೆಲ್ಲ ಮಂಕುತಿಮ್ಮ, ಹೊರಗಡೆ ಕಾಣೋ ರೂಪ ಎಲ್ಲ ಬರೀ ಭ್ರಮೆ ಮೋಸ ಅಸತ್ಯ ಮಂಕುತಿಮ್ಮ ತಿಳ್ಕೋ. ಆದ್ರೆ ಇಲ್ಲಿ ಪೋಲಿಂಗ್ ಬೂತ್ ಅಲ್ಲಿ ಗುರುತಿಸೋದು ಹೆಂಗೆ? ನೀವು ಹೀಗೆ ಹೇಳ್ಕೊಂಡೆ, ನೀವು ಒಂದು ಪಾಯಿಂಟ್ ಬಹಳ ಚೆನ್ನಾಗಿ ಹೇಳಿದ್ರಿ, ಪ್ರತಿ ಸಲ ಹಿಂಗೆ ಹೇಳ್ಕೊಂಡೆ ಬರ್ತಾರೆ ಅಂತ ಅಲ್ಲಿ ಇದೆಯಲ್ಲ ಆನ್ಸರ್. ಪ್ರತಿ ಸಲ ಹಂಗೆ ಬರ್ಬೇಕಾದ್ರೆ ಹೋದ ಸಲ 5 ವರ್ಷ ಏನ್ ಮಾಡಿದ್ದಾರೆ ಅಂತ ಗೊತ್ತಿಲ್ವಾ ನಮ್ಗೆ? ಗೊತ್ತು, ಆದ್ರೆ ಮರವು ಇದೆಯಲ್ಲ ಅಲ್ಲೇ ಪ್ರಾಬ್ಲಮ್ ಆಗ್ತಾ. ಅದರಿಂದ ನಮ್ಮ ಮಿಸ್ಟೇಕ್ ಇಂದ ನಾವು ಅವ್ರ ನೇತಕ್ಕೆ ದೂರ್ಬೇಕು, ಅವ್ರದ್ದೇನು ಮಿಸ್ಟೇಕ್ ಇಲ್ಲ, ಆ ಮರವನ್ನ ಕ್ಯಾಶ್ ಕ್ಯಾಶ್ ಮಾಡ್ಕೊಳ್ತಾರೆ, ಎನ್ ಕ್ಯಾಶ್ ಮಾಡ್ಕೊಂಡ್ಬಿಡ್ತಾರೆ. ಅದರಿಂದ ನೋಡ್ಕೊಳ್ಳಿ, ಒಂದ್ 2 ನಿಮಿಷ ಮಾತಾಡಿದ್ರೆ ಗೋ ಯಾವುದು ವ್ಯಾಘ್ರ ಯಾವುದು ಅಂತ ಗೊತ್ತಾಗಲ್ಲ ನಮ್ಗೆ. ಕ್ಲೀನ್ ಆಗಿ ಕಂಡುಹಿಡಿಬಹುದು. ಶಕುನಿ ಯಾರು ಅಂತ 5 ನಿಮಿಷ ಇಂಟರ್ವ್ಯೂ ಮಾಡಿದ್ರೆ ಗೊತ್ತಾಗಲ್ವಾ? ನಂಬಿಸಿ ಮೋಸ ಮಾಡ್ದ ಈ ಪಾನ್ ಪಾನ್ ನಾನು ಒಪ್ಕೊಳ್ಳಲ್ಲ ನನ್ನ ಮಾತನ್ನ. ನಂಬಿಸಿ ಮೋಸ ಮಾಡ್ದ ಅಂತಾರಲ್ಲ, ನಂಬದೇ ಇದ್ರೆ ಮೋಸ ಮಾಡಕ್ ಆಗಲ್ಲ. ಕರೆಕ್ಟ್ ಅಲ್ವಾ? ಕಂಡುಹಿಡಿಬಹುದು ಗೋಮುಖ ವ್ಯಾಘ್ರಗಳನ್ನ ಲಿಸ್ಟ್ ನೋಡಿದ್ರೆ ಗೊತ್ತಾಗತ್ತೆ. ಆದ್ರಿಂದ ನನ್ನ ಸಜೆಷನ್, ಅಕಸ್ಮಾತ್ ವಿಭೀಷಣ ಒಪ್ಕೊಳ್ಳಿಲ್ಲ ಅಂದ್ರೆ ಹೊಸಬರನ್ನ ಯಾರು ಟ್ರೈ ಮಾಡಿ. ಅಯ್ಯೋ, ನೀವೇನ್ ಹೇಳ್ತೀರಾ ಅಂತ ನನಗೆ ಗೊತ್ತು. ಇಂಗ್ಲಿಷ್ ನಲ್ಲಿ ಒಂದು ಗಾದೆ ಇದೆ, ಅದನ್ನೆಲ್ಲ ನಿಮಗೆ ಜ್ಞಾಪಿಸ್ತೀನಿ. ಏನ್ ಜ್ಞಾಪಿಸ್ತೀನಿ ಆ ಇಂಗ್ಲಿಷ್ ನಲ್ಲಿ? ನೋನ್ ಡೆವಿಲ್ ಈಸ್ ಬೆಟರ್ ದ್ಯಾನ್ ಅನ್ನೋನ್ ಏಂಜಲ್. ಹೌದು, ಒಂಥರ ಈ ತರ ಹೊಸ ವೈದ್ಯಂಗಿಂತ ಹಳೆ ರೋಗಿನೇ ವಾಸಿ ಅಂದಂಗೆ ಆಯ್ತು.
ಒಂದು ಒಪ್ಕೊಂಡ್ರೆ ಈ ಪಾಯಿಂಟ್ ಕೇಳಿ, ಎರಡಕ್ಕೂ ಆನ್ಸರ್ ಹೇಳ್ತೀನಿ ನಾನು. ನೋನ್ ಡೆವಿಲ್ ಈಸ್ ಬೆಟರ್ ದ್ಯಾನ್ ಅನ್ನೋನ್ ಏಂಜಲ್. ಅಂದ್ರೆ ಇಲ್ಲಿ ನೋನ್ ಡೆವಿಲ್ ಇಲ್ಲಿ ಅನ್ನೋನ್ ಏಂಜಲ್ ಅಂತ ಎರಡು ಬಂದಿದೆ ನಮಗೆ. ಇದೇನಿದು ಗೊತ್ತಿರೋದು ಭೂತ ದೆವ್ವ ಇದು ಪ್ರೂವ್ ಆಗೋಯ್ತಲ್ಲ. ಓ ಹಾಗೆ, ಇದು ಡೆವಿಲ್ ಅಂತ ಡಿಸೈಡ್ ಆಗೋಗಿದೆ. ಇದು ಯಾವತ್ತಿದ್ರು ಏಂಜಲ್ ಆಗಲ್ಲ ಅಲ್ವಾ ಅಂದ್ರೆ ಗೊತ್ತು. ಇದು ಅನ್ನೋನ್ ಏಂಜಲ್, ಇದು ಗೊತ್ತಿಲ್ಲ ನಮ್ಗೆ, ಆದ್ರೆ ಇದು ಏಂಜಲ್ ತರ ಕಾಣಿಸ್ತಾ ಇದೆ. ಆದ್ರೆ ಮುಂದೆ ಏನಾಗ್ಬೋದು, ಇದು ಡೆವಿಲ್ ಆಗ್ಬೋದು. ಆಗ್ಬೋದು ಡೆವಿಲ್, ಸಾಧ್ಯತೆಗಳು ಜಾಸ್ತಿ, ಸಾಧ್ಯತೆಗಳು ಡೆವಿಲ್ ಆಗ್ಬೋದು. ಆದ್ರೆ ಇದು ಏಂಜಲ್ ಆಗಿ ಕಂಟಿನ್ಯೂ ಆಗ್ಬೋದಾ? ಅದು ಆಗ್ಬೋದು. ಆಗ್ಬೋದಾ? ಇದೇನಾದ್ರು ಏಂಜಲ್ ಆಗಕ್ಕಾಗತ್ತ? ಆಗೋದಿಲ್ಲ, ಖಂಡಿತ ಆಗಲ್ಲ. ಇಲ್ಲೇ ಪಾಯಿಂಟ್ ನಿಮ್ಗೆ ಆನ್ಸರ್ ತಿಳ್ಕೊಬೇಕು. ನೋನ್ ಡೆವಿಲ್ ಈಸ್ ಬೆಟರ್ ದ್ಯಾನ್ ಅನ್ನೋನ್ ಏಂಜಿಲ್ ಅನ್ನೋದನ್ನ ನಾವು ಹುಷಾರಾಗಿ ಯೋಚನೆ ಮಾಡಬೇಕು. ಇದು ಡೆವಿಲ್ನೇ, ಇದು ಭೂತಾನೇ ಅಷ್ಟೇ, ಇದು ಲೈಫ್ನಲ್ಲಿ ಉದ್ಧಾರ ಆಗಲ್ಲ. ಆದರೆ ಇದು ಹಾಳಾಗ್ಬೋದು, ಆದರೆ ಒಳ್ಳೇದು ಆಗೋ ಚಾನ್ಸ್ ಇದೆ. ಅದರಿಂದ ಚಾನ್ಸ್ ಕೊಟ್ಟು ನೋಡಿ. ಓ ಹಾಗೆ ನೀವು ಹೇಳ್ತಾ ಇರೋದು ಈಗ ಹಂಗಂದ್ರೆ ರೋಗಿ ಅಂತ ಆಯ್ತು. ಹೌದು, ಇವನು ರೋಗಿ ಅಂತ ಮೊದಲೇ ಡಿಸೈಡ್ ಆಗಿದೆ. ಅವನು ನಿಜವಾಗಿ ರೋಗಿ, ಹಳೆ ರೋಗಿ ಬೆಟರ್ ಅನ್ನೋಂಗಿದ್ರೆ ವಾಸಿವಾಗಬೇಕಾಗಿತ್ತಲ್ಲ. ಅವನೇ ಕೆಮ್ತಾ ಇದ್ದಾನೆ, ಬೇರೆಯವ್ರಿಗಿನ್ನೇನು ಬೇರೆಯವ್ರಿಗೆ ಏನು ಔಷಧಿ ಕೊಡ್ತಾರ? ಅಟ್ ಲೀಸ್ಟ್ ಇವನು ಹೊಸಬಾಗಿ ಬಂದಿದ್ದಾನಲ್ಲ, ಈಗ ತಾನೆ MBBS MD ಮಾಡ್ಕೊಂಡು ಬಂದಿದ್ದಾನೆ, ಅವನಿಗೊಂದು ಉತ್ಸಾಹ ಅದು ಇದಿರುತ್ತೆ, ಎಕ್ಸ್ಪೆರಿಮೆಂಟ್ ಮಾಡಿ. ಅಲ್ಲ, ನಮ್ಮ ಅನುಭವದಲ್ಲಿ ಹಳೆ ರೋಗಿ ಅಂದರೆ ಇವನು 108 ಮಾತ್ರೆಗಳು ಕೊಟ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ನಮ್ಮಲ್ಲಿ. ಅವನು ಆಲ್ರೆಡಿ ಎಕ್ಸ್ಪೆರಿಮೆಂಟ್ಗೆ ಒಳಗಾಗ್ಬಿಟ್ಟು ಈ ಮಾತ್ರೆ ತೊಗೊಳ್ಳಿ ಹೋಗುತ್ತೆ ಅಂತ ಹೇಳ್ತಾನಲ್ಲ. ಅದು ಕರೆಕ್ಟ್, ಬಟ್ ಅಲ್ಲಿ ರೋಗಿ ಅನ್ನೋದು ಅಂಡರ್ಲೈನ್ ಮಾಡಿ, ರೋಗಿ ಅನ್ನೋದು ಹೌದು, ಯಾರು ಹೇಳ್ತಿದ್ದಾನೆ ಅನ್ನೋದು ಮುಖ್ಯ. ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಜೀವನದಲ್ಲಿ. ಏನು ಗೊತ್ತಾ, ನಾವು ಯಾತಕ್ಕೆ ನಾವು ಹಿಂಗೆ ಕಷ್ಟದಲ್ಲಿ ನರಳ್ತಾ ಇದ್ದೀವಿ ಅಂದರೆ, ನಮಗೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಇಷ್ಟ ಇಲ್ಲ, ನಮಗೆ ಬದಲಾವಣೆನೇ ಇಷ್ಟ ಇಲ್ಲ. ನಮಗೆ ಇರಲಿ ಬಿಡು, ಅದೇ ತಮೋಗುಣ, ಅದೇ ಕುಂಭಕರ್ಣ, ಇರಲಿ ಬಿಡಿ, ಇರಲಿ ಬಿಡಿ, ಅದೇ ಇರಲಿ ಬಿಡಿ, ಹೆಂಗೋ ಆಯ್ತು ಹಿಂಗಾಯ್ತು ಹಂಗೆ ಅಡ್ಜಸ್ಟ್ ಆಗೋ ಇರಲಿ ಬಿಡಿ ಅಂತಾನೆ. ಕೆಲವರೆಲ್ಲ 8 ಸಾರಿ 9 ಸಾರಿ 7 ಸಾರಿ ಗೆದ್ದಿರೋದು ನಾವೇ ಮಾಡಿರೋದು. ಹೌದು, 9 ಸಾರಿ ಅಂದರೆ ನಾವೇ ಯಾತಕ್ಕೆ ಅವ್ರನ್ನ ಸೋಲಿಸ್ಬೇಕು? ಸೊ ಸರಿ, ಯಾತಕ್ಕೆ ಸೋಲಿಸ್ಬಾರ್ದು? ಸೋಲಿಸ್ಬಾರ್ದು. ಸೊ ಅದರಿಂದ ಕೊಡಿ, ಆಗಲಿಲ್ಲ ಅಂದರೆ ಹಿಂಗೆ ಮಾಡೋಣ. ನಾವು ರಿಸ್ಕ್ ತೊಗೊಳಕ್ಕೆ ತಯಾರಿಲ್ಲ ನಾವು ಮನುಷ್ಯರಲ್ಲಿ ನಾವು. ಆದ್ದರಿಂದ ಹೊಸ ಒಳ್ಳೆ ಎಕ್ಸ್ಪೆರಿಮೆಂಟ್ಗಳು ಮಾಡ್ತಾ ಇರಬೇಕು. ಮಾಡ್ತಾ ಇದ್ರೆ ಒಂದ್ಸಲ ಹೇಗಾಗತ್ತೆ, ಚೇಂಜ್ ಆಗಲ್ಲ. ಮಕ್ಕಳಿಗೆ ಯೋಚನೆ ಮಾಡಿ, ನಿಮ್ಮ ಮನೇಲೆಲ್ಲ ಮಕ್ಕಳು ಎಲ್ಲವೂ ಈಗಲೇ ಅಲ್ಲೆಲ್ಲ ಓಡಾಡ್ತಾ ಇರ್ಬೋದು, ಕೂಡಿಸ್ಬಿಟ್ರು. ಮೊದಲು ಮಗಳನ್ನ ನಮ್ಮ ಮಕ್ಕಳನ್ನ ಎತ್ಕೊಂಡಿರ್ತಾ ಇದ್ವಿ, ತೊಳೆ ಮೇಲೆ ಮಲಸ್ಕೊಂಡಿದ್ವಿ, ಎತ್ಕೊಂಡಿದ್ವಿ, ಆಮೇಲೆ ನಡ್ಕೊಂಡಿದ್ವಿ, ಆಮೇಲೆ ಕೈ ಹಿಡ್ಕೊಂಡು ನಡ್ಸ್ಕೊಂಡಿದ್ವಿ, ಆಮೇಲೆ ಅಷ್ಟು ದೂರ ಬಿಟ್ಬಿಟ್ಟು ಬಾಮರಿ ಬಾಮರಿ ಅಂತ ಕರೆದು, ಇವಾಗ ಬಾಮರಿ ಅಂದರೆ ಬರೋದೇ ಇಲ್ಲ, ಓಡೋಗ್ತಾರೆ ಓಡೋಗ್ತಾ ಇರ್ತಾರೆ. ಅದಕ್ಕೆ ನಡಿಗೆ ಕಲಿಸಿದ್ಯಾರು? ನಾವೇ ತಾನೇ. ಹಾಗೆ ನಡಿಗೆ ಕಲಿಸಿ ಇವರಿಗೆ, ಹೌದು, ಹೊಸಬ್ರು ನಡಿಗೆ ಕಲಿಸಿ, ಅವ್ರು ಕುಣ್ತಾ ಇರೋರೆ ಯಾತಕ್ಕೆ ಬೇಕು ನಮಗೆ? ಅದೇ 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 ಕರೆಕ್ಟ್, ಕುಣ್ತಾ ಇರೋರೆ ಇರಲಿ ಅಂತ ಹೇಳ್ತೀವಲ್ಲ. ಆಮೇಲೆ ನೀವು ರಾಜಕಾರಣಿ 8 ಸಲ 9 ಸಲ ಅಂದ ನಕ್ಕ ಬಂತು, ಅಲ್ಲೊಂದು ಕತೆ ಇದೆ, ಬಹಳ ಮಜಾ ಇದೆ. 8 ಸಾರಿ 9 ಸರಿ ಯಾತಕ್ಕೆ ನಾವು ಗೆಲ್ಲಿಸ್ತೀವಿ ಅನ್ನಕ್ಕೆ, ಒಂದು ಎಲೆಕ್ಷನ್ ಆಯ್ತಂತೆ, ಒಂದು ಎಲೆಕ್ಷನ್ ಆಯ್ತು, ಪಾರ್ಟಿ ಆಫೀಸಿಂದ ಫೋನ್ ಬಂತು ಒಬ್ಬರಿಗೆ, ಇವತ್ತು ಸಾಯಂಕಾಲದೊಳಗೆ ಬಿ ಫಾರಂ ಹೌದು, ಬಿ ಫಾರಂ ಕೊಡ್ತೀವಿ, ನೀವು ಈ ಸಲ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಿರೋ ಇಲ್ವೋ ಅನ್ನೋದನ್ನ ನಿಮ್ಮ ಡಿಸಿಷನ್ ನಮಗೆ ಪ್ಲೀಸ್ ಲೆಟರ್ಸ್ ನೋ ಬೈ 5 o'clock. ಎಷ್ಟು ಗಂಟೆ? ಬೆಳಗ್ಗೆ 11 ಗಂಟೆ. 11 ಗಂಟೆಯಲ್ಲಿ 11 ಗಂಟೆಗೆ ಫೋನ್ ಬಂತು, ನೀವು ಸಾಯಂಕಾಲ 5 ಗಂಟೆಗೆ. ಇವ್ರು ಯೋಚನೆ ಮಾಡಿದ್ರು, 80 90 ವಯಸ್ಸಾಗ್ಬಿಟ್ಟಿದೆ, 8 9 ಸಲ ಆಗಿರುತ್ತೆ, ಅಷ್ಟೊತ್ತಾಗಿರುತ್ತೆ. ಪ್ರಪಂಚದಲ್ಲಿರೋ ಕಾಯಿಲೆಗಳೆಲ್ಲ ಬಂದಿದೆ, ಹೌದು, ಕಾಲು ಬೆರಳು ಎಡಬಿದ್ರೆ ವಾಸಿಯಾಗಿಸ್, ಆಮೇಲೆ ಮಂಡಿ ನೋವು ಹಿಂಗ್ ಬರ್ತಾ ಇದೆ, ಆರ್ಥ್ರೈಟಿಸ್, ಈ ಸೊಂಟ ಸಿಯಾಟಿಕನೋ, ಅದು 2 ಸಲ ಆಪರೇಷನ್, ಸ್ಟೆಂಟ್ ಹಾಕಿರ್ತಾರೆ, ಆಮೇಲೆ ಕಣ್ಣುಗಳಿಗೆ ಪವರ್ ಸಿಕ್ಕಾಪಟ್ಟೆ, ಆಮೇಲೆ ಹಲ್ಲುಗಳೆಲ್ಲ ಸೆಟ್ ಕಟ್ಟಿಸ್ಕೊಂಡು ಕೈ ಎಲ್ಲ ಸ್ವಲ್ಪ ನಡೀತಾ ಇದ್ದಾರೆ, ನಡೀತಾ ಇದೆ, ಯೋಚನೆ ಮಾಡ್ತಾ ಇದಾರೆ. 11 ಗಂಟೆ ಹಿಂಗ್ ನಡೀತಾ, ಎಲೆಕ್ಷನ್ ಈ ಸಲ ಕಂಟೆಸ್ಟ್ ಮಾಡಲೋ ಬೇಡವೋ? ಮನೆಯವರೆಲ್ಲ ಬೇಡ ಬಿಡಿ, ಯಾಕೆ ಹಿಂಗೆ ಇಟ್ಕೊಂಡು ನೀವು ಅಸಲು ಮಾತಾಡೋಕ್ಕಾಗಲ್ಲ. ಹೌದು ಬೇಡ ಅಂತ ಒಂದ್ಸಲ ಡಿಸಿಷನ್ನು 12 ಗಂಟೆಗೆ ಬೇಡ ಅಂತ ಹೇಳ್ಬಿಡ್ತೀನಿ. ಅಲ್ಲ, ಈ ಸಲ ಪವರ್ ಸಿಕ್ಕ, ನಾನು ಮಿನಿಸ್ಟರ್ ಆದರೂ ಆಗ್ಬೋದಲ್ಲ ಈ ಸಲ, ಒಳ್ಳೆ ಪೋಸ್ಟೇ ಸಿಗ್ಬೋದೇನೋ, ಒಳ್ಳೆ ನನಗೆ ಎಕ್ಸ್ಪೀರಿಯನ್ಸ್ ಮೇಲೆ ಒಳ್ಳೆ ಖಾತೆ ಸಿಕ್ಕಿದ್ರು ಸಿಗ್ಬೋದು ಖಂಡಿತ. ಅದರಿಂದ ಕಳ್ಕೊಳ್ಳೋದು ಬೇಡವಾ? 1 ಗಂಟೆ ಆಯ್ತು, ಕಳ್ಕೊಳ್ಳೋದು ಬೇಡ ಸರಿಯಪ್ಪ, ಆ ಖಾತೆ ನಿರ್ವಹಿಸೋಕ್ಕೆ ಆಗಲ್ವಲ್ಲ ಅಂದರು. ನಿರ್ವಹಿಸೋಕ್ಕೆ ಹೌದು ಕರೆಕ್ಟ್, ನಿರ್ವಹಿಸೋಕ್ಕಾಗಲ್ಲ ಬೇಡ, 2 ಗಂಟೆ ಆಯಿತು. ನಿರ್ವಹಿಸೋಕ್ಕಾದ್ರೆ ನೀವೇ ಹೋಗಲ್ಲ, ಭಾಷಣ ಮಾಡಬೇಕು, ಏನಿಲ್ಲ, IAS ಆಫೀಸರ್ಗಳು ಅಧಿಕಾರಿ ಮಾಡಿ ಹಿಂಗೆಲ್ಲ ಆಯಿತು. ಥೂ ತೇರಿಗೆ ಕನ್ಫ್ಯೂಸ್ ಆಗಿತ್ತು, 3-4 ಗಂಟೆ ಆಗೋಯ್ತು. ಆಫೀಸಿಂದ ಫೋನ್ ಏನು ಸರ್, 1 ನಿಮಿಷ 1 ನಿಮಿಷ 5 ಗಂಟೆ ನಂಗೆ ಹೇಳ್ಬಿಡ್ತೀನಿ.
ಇವಾಗ ನನ್ನ ಮೇನ್ ಪರ್ಪಸ್ ಏನು, ಕೆಲಸ ಮಾಡೋದಂತೂ ನಾನು ಮಾಡಿದ್ದೀನಿ, 8-9 ಸಲ ಮಾಡಿ ನನ್ನ ಕೈಲಾಗೋದು ಕೆಲಸ ಎಲ್ಲ ನಾನು ಮಾಡಿದ್ದೀನಿ. ಈಗ ಏನಿದ್ರು ಸ್ವಲ್ಪ ಅನುಕೂಲ ಮಾಡ್ಕೋಬೇಕು. ಎಸ್ ಸರ್ ಅಂದ ಜವಾನ್. ನಮ್ಮ ಚಾರ್ಟರ್ಡ್ ಅಕೌಂಟೆಂಟು, ನಮ್ಮ ಅಕೌಂಟ್ಸ್ ಎಲ್ಲ ನೋಡ್ತಾ ಇಲ್ಲ, ಚಾರ್ಟರ್ಡ್ ಅಕೌಂಟೆಂಟ್ ಅಂತ ಕರಿಯಪ್ಪ ಅಂದ್ರು. ಅವ್ನು ಬಂದ, ಚಾರ್ಟರ್ಡ್ ಅಕೌಂಟ್, ನಮಸ್ಕಾರ ಸರ್. ಏನು ಸರ್? ರೇ ಇವರೇ, ನಾನು ಇದುವರೆಗೂ ನನ್ನ ಆಸ್ತಿ ಎಲ್ಲ ಎಷ್ಟಿದೆ ಅನ್ನೋದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನನಗೆ 1 ಅವರಲ್ಲಿ ಹೇಳೋಕ್ಕಾಗತ್ತಾ ನನ್ನ ಆಸ್ತಿ ಎಷ್ಟಿದೆ ಅಂತ? 1 ಅವರ್ ಯಾಕೆ ಸರ್? ಹಾಫ್ ಆನ್ ಅವರ್ ತಾನೇ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದ್ದೀವಲ್ಲ, ಎಲ್ಲ ಒಂದು ಪ್ರಿಂಟ್ ಔಟ್ ಕೊಟ್ಬಿಟ್ರೆ ಸಾಕು ಆಸ್ತಿ ಎಷ್ಟಿದೆ ಅಂತ. ಹಾಫ್ ಆನ್ ಅವರ್, 4:30 ಹೇಳ್ಬಿಡ್ತೀನಿ. ಸರಿ, 4:30 ಓಕೆ, ಹೇಳ್ಬಿಡಿ. ಕೂತ್ಕೊಂಡ್ರು, ಆಮೇಲೆ ಡಿಸೈಡ್ ಮಾಡಿ. ಕಾಫಿ ಕುಡಿತಾ ಇದ್ದಾರೆ. 4:30 ಚಾರ್ಟರ್ಡ್ ಅಕೌಂಟೆಂಟ್ ತೊಗೊಂಬಂದು, ಸರ್ ನಿಮ್ಮ ಆಸ್ತಿ ಎಷ್ಟಿದೆ ಅಂದರೆ, ನೀವು 85-90 ವಯಸ್ಸಿನಲ್ಲಿ ನೀವು ಫಸ್ಟ್ ಸ್ಟಾರ್ಟ್ ಆಗಿದ್ದು, 20ನೇ ವಯಸ್ಸಿನಲ್ಲಿ ಫಸ್ಟ್ ಕಾರ್ಪೊರೇಟರ್ ಆಗಿ ಸೇರಿಕೊಂಡ್ರಿ, ಅಲ್ಲಿವರೆಗೂ ಹಿಂಗೆ ನಿಮ್ಮ 7 ತಲೆಮಾರು. ಓಹೋ, 7 ತಲೆಮಾರು ಆರಾಮಾಗಿ ಕೂತ್ಕೊಂಡು ತಿನ್ಬೋದು, ಅಷ್ಟು ಆಸ್ತಿ ನಿಮ್ಮಲ್ಲಿದೆ. ಹೌದಾ? ಸೊ ಇವ್ರ ನಂತರ 7 ತಲೆಮಾರು? ಹ್ಞೂ, ಇವ್ರ ನಂತರ. ಓಹೋ, ಇವ್ರ ನಂತರ. ಇವನು ನನ್ನ 7 ತಲೆಮಾರು ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬೋದು, ಅಷ್ಟು ಆಸ್ತಿ ನಿಮ್ಮಲ್ಲಿದೆ ಅಂತ ಚಾರ್ಟರ್ಡ್ ಅಕೌಂಟೆಂಟ್. ಸರಿ, ಹೋಗಿ ಯೋಚನೆ ಮಾಡ್ದ, 7 ತಲೆಮಾರು ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬೋದಾ? ನನ್ನ 8ನೇ ತಲೆಮಾರು ಭಿಕ್ಷೆ ಮಾಡ್ಬೇಕ? ಕರೆಕ್ಟ್. ಅಡೀರಿ ಆಫೀಸಿಗೆ ಫೋನ್ ಮಾಡ್ರಿ. ಹಾ, ನಾನು ಎಸ್ಎಲ್ ಕಲೆಕ್ಷನ್ ಕಂಪ್ಲೀಟ್ ಮಾಡ್ತೀನಪ್ಪ. ನೀವು ಹೇಳದಂಗೆ ಈ ಥರದ ಎಲೆಕ್ಟ್ ಮಾಡ್ಕೊಂಡು ಮಾಡ್ಕೊಂಡು ಬಂದಿರೋ ಹೊತ್ತಿಗೆ ಅದಕ್ಕೆ ಹೀಗಿದೆ ದೇಶ, ಯಾರೇ ಕೂಗಾಡಲಿ. ಈಗಲಾದ್ರೂ ನಾವು ಎಚ್ಚರ್ಕೊಳ್ದೆ ಇದ್ರೆ ಮುಂದೆ ಆದ್ರೂ ನಾವು ಹೊಸ ಎಕ್ಸ್ಪೆರಿಮೆಂಟ್ ಮಾಡೋಣ. ಏಂಜಲ್ ಆಗತ್ತಿದ್ದು, ಏಂಜಲ್ ಇದು ಇವ್ರದೆಲ್ಲ ಏನು ಏಂಜಲ್ ಏಂಜಲ್ ಆಗಿರೋದನ್ನ ಕರೆಕ್ಟ್ ಮಾಡಿ. ಅವರು ಏನಾದ್ರು ಏಂಜಲ್ ಆಗಿ ಕಂಟಿನ್ಯೂ ಆದ್ರೆ ನಮ್ಗೆ ಲಾಭ, ಇಲ್ಲ ಅಂದ್ರೆ ಡೆವಿಲ್ ಆದ್ರೆ ತಿರ್ಗಿ ಚೇಂಜ್ ಬಿಸಾಕ್ಬಿಡಿ. ಅದಕ್ಕೆ ಒಂದು ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಇದೊಂದು ಪಾಯಿಂಟ್ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನಂದಲ್ಲ ಮಾತು, ಎದೆಯಲ್ಲಿ ಬರೆದಿಟ್ಕೊಂಡ್ಬಿಡ್ಬೇಕು ನಾವೆಲ್ಲ. ನಾನು ಎದೆಯಲ್ಲೇ ಬರೆದಿಟ್ಕೊಂಡಿದ್ದೀನಿ, ಆ ಎದೆಯಿಂದ ತೆಗೆದು ಹೇಳ್ತೀನಿ. ಇಫ್ ಯು ಕಂಟಿನ್ಯೂ ಟು ಡೂ ವಾಟ್ ಯು ಹ್ಯಾವ್ ಬೀನ್ ಡೂಯಿಂಗ್, ಯು ವಿಲ್ ಕಂಟಿನ್ಯೂ ಟು ಗೆಟ್ ವಾಟ್ ಯು ಹ್ಯಾವ್ ಬೀನ್ ಗೆಟಿಂಗ್. ಓಕೆ, ಇದು ಸತ್ಯ ಸತ್ಯ ಸತ್ಯ. ಕನ್ನಡದಲ್ಲಿ ಹೇಳಬೇಕು ಅಂದರೆ, ಇಫ್ ಯು ಕಂಟಿನ್ಯೂ ಟು ಡೂ ವಾಟ್ ಯು ಹ್ಯಾವ್ ಬೀನ್ ಡೂಯಿಂಗ್, ಯು ವಿಲ್ ಕಂಟಿನ್ಯೂ ಟು ಗೆಟ್ ವಾಟ್ ಯು ಹ್ಯಾವ್ ಬೀನ್ ಗೆಟಿಂಗ್. ಇದುವರೆಗೂ ನೀವು ಏನು ಮಾಡ್ತಾ ಇದ್ರು ಅದನ್ನೇ ಇನ್ನು ಮುಂದೇನು ಮಾಡ್ತಾ ಇದ್ದಾರೆ. ಇದುವರೆಗೂ ನಮ್ಗೆ ಏನು ಸಿಕ್ತೋ ಅದೇ ಮುಂದೆ ಸಿಗತ್ತೆ. ಆದರೆ ನಾವು ಮಾತ್ರ ಇದಕ್ಕಿಂತ ಬೇರೆ ರಿಸಲ್ಟ್ ಬೇಕು, ಮಾಡೋದು ಮಾತ್ರ ಅದೇ ಅದೇ ಕೆಲಸ. ಹೆಂಗಾಗುತ್ತೆ? ಓಡಿಸಿ ಇವರಿಬ್ಬರನ್ನ, ಡೆಪಾಸಿಟ್ ಕಳ್ಕೊಳ್ಳಿ ರಾವಣ ಮತ್ತು ಕುಂಭಕರ್ಣ, ಕರ್ಕೊಂಬನ್ನಿ ಅವನ್ನ. ಸರಿ, ಈಗ ನಾವು ವಿಭೀಷಣನೇನೋ ಮನವೊಲಿಸಿ ಕರ್ಕೊಂಬಂದು ಅವ್ನಿಗೆ ಓಟ್ ಹಾಕಿ ಗೆಲ್ಲಿಸ್ತೀವಿ ಅಂತ ಇಟ್ಕೊಳ್ಳಿ. ಆದರೆ ಅವನು ಮುಂದೆ ಸರಿಯಾದ ದಾರಿಲಿ ಹೋಗಿ ಒಳ್ಳೆ ಕೆಲಸಗಳನ್ನು ಸಮಾಜಕ್ಕೆ ಮಾಡಿ ಅದಕ್ಕೆಲ್ಲ ಯಾರು ಒಬ್ಬರು ಅವನಿಗೆ ದಾರಿ ತೋರಿಸುವಂಥವ್ರು ಆಗಬೇಕಲ್ಲ. ಅದು ಕರೆಕ್ಟ್. ಫಸ್ಟ್ ಆಫ್ ಆಲ್ ಬೇಸಿಕಲಿ ಅವನೇ ಭಾಳ ಒಳ್ಳೆಯವನು. ಹ್ಞೂ, ಬೈ ನೇಚರ್, ಬೈ ನೇಚರ್ ಸಂಸ್ಕಾರ. ಹೌದು, ಅವನು ಒಳ್ಳೆಯವನು. ಒಳ್ಳೆಯವನು. ಅವನ ಹಿಂದೆ ತಪಸ್ ಮಾಡ್ತಾ ಇದ್ದಾಗ 3 ಗುಡ್ಡದ ಮೇಲೆ ಅಂತ ಹೇಳ್ತಾರೆ. ಹೌದು, 3 ಗುಡ್ಡದ ಮೇಲೆ ಇವ್ರು 3 ಜನ ತಪಸ್ ಮಾಡ್ತಾ ಇದ್ದಾಗ ಬ್ರಹ್ಮ ಬೈ ತರುಣ ಅವನ ಹತ್ರ ಹೋಗಿ, ಏನಪ್ಪ ನನಗೆ ಏನು ವರ ಬೇಕು ಅಂತ ರಾವಣ ಏನು ವರ ಕೇಳ್ಕೊಂಡ ಅಂತ ಅವ್ನಿಗೆ ಹೇಳ್ತಾರೆ. ಕುಂಭಕರ್ಣ ಏನು ವರ ಕೇಳ್ಕೊಂಡ, ನಮ್ಗೆ 6 ತಿಂಗಳಿದ್ದೆ ಎಕ್ಸೆಟ್ರಾ. ಇವನ ಹತ್ರ ಏನು ಹೋದಾಗ ವಿಭೀಷಣ ಏನು ವರ ಕೇಳ್ಕೊಂಡು ಅಂದರೆ, ನನ್ನ ಜೊತೆನಲ್ಲಿ ಧರ್ಮ ಯಾವಾಗಲೂ ನನ್ನ ಜೊತೆಯಲ್ಲಿ ಇರಲಿ ಅಂತ ಕೇಳ್ಕೊಂಡೆ. ಫಸ್ಟ್ ಆಫ್ ಆಲ್ ನಾವು ಟಿಕೆಟ್ ಕೊಡುವಾಗಲೇ ಈ ಥರ ಇರೋದನ್ನ ಕೊಡಬೇಕು ಈ ಥರ. ಸೊ ಅಲ್ಲಿಗೆ 50% ಕೆಲಸ ನಮ್ದಾಗೋಯ್ತು. ಹೌದು, ಇನ್ನು 50% ಕೆಲಸ ನೀವು ಅವನಿಗೆ ಗೈಡೆನ್ಸು ಯಾವ ಥರ ಮಾಡಬೇಕು ಅಂತ ಕೊಡೋದು ಅಲ್ವಾ. ಆದರೆ ಹೀಗೆ ಗೈಡೆನ್ಸ್ ಕೊಡಬೇಕಾದ್ರೆ ಅವನು ಇರೋ ಕ್ಷೇತ್ರದಲ್ಲೇ ಅಲ್ಲದೆ ಆಗೋದ್ರಿಂದ ಅವನಿಂದ ಬೇರೆ ಕ್ಷೇತ್ರದಲ್ಲಿರೋರು ಬೇರೆ ಎಕ್ಸ್ಪೀರಿಯನ್ಸ್ಡು ಬೇರೆ, ಅವನಂಥವರೇ ನಿಷ್ಪಕ್ಷಪಾತಿ, ಅವನಿಗಿಂತ ಮೇಲಿರೋರು ವಿಚಾರವಂತರು, ಬುದ್ಧಿವಂತರು, ಯಾವುದು ದುರಾಸೆ ನಿರಾಶೆ ಯಾವ್ದು ಇಲ್ಲದೆ ಇರುವಂಥವ್ರನ್ನ ಹುಡುಕೊಂಡು ಹೋಗುವಂಥ ಒಬ್ಬ ಗುರು ಬೇಕು. ಅಂಥ ಗುರು ಯಾರು? ವಿಭೀಷಣ ಕರ್ಕೊಂಡು ಹೋಗುವಂಥ ಗುರು ಯಾರು? ಅವನು ಎಲ್ಲಿರ್ತಾನೆ? ಆ ಗುರು ಹೆಸರೇನು? ಅವನನ್ನು ಗುರುತಿಸೋದು ಹೆಂಗೆ ಅನ್ನೋದು ಬ್ರೇಕಿನ ನಂತರ ಮುಂದಿನ ಸಂಚಿಕೆ. ಕಾದು ನೋಡಿ ಗುರು ಯಾರು ಅನ್ನೋದನ್ನು ತಿಳಿದುಕೊಳ್ಳೋಣ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ.